हेलो स्नेहित्रे, वेलकम बैक टू माय चैनल। नान चैत्र। इदु बंदु जयनगर मेट्रो स्टेशन ना रोड स्नेहित्रे। इल्लिंद नावु जयनगर शॉपिंग स्पॉट होगण अंत हेळिबिट्टु, रोड गोत्तिरलिल्ल नमगे, नावु ಒಂದ್ಸರಿನೂ इल्लि बंदिरलिल्ल, अदक्के मैप हाकोंडु राजेश वे नोड्ता इद्दारे। स्वल्प मुंदे बंद हागे राइट तिरुगिद्रे ई सिग्नल पास माडि स्ट्रेट होगबेकु अंत मैप तोरिस्ता इत्तु। सो अल्लिगे होग्ता इद्दीवि। ನಾನು ಹೇಳಿದ್ನಲ್ಲ, ನೇಮಿಂಗ್ ಸೆರೆಮನಿಗೆ ಹೋಗಿದ್ವಿ, ಅಲ್ಲಿಂದ ಬರಬೇಕಾದ್ರೆ ಆನ್ ದ ವೇ ಹೋಗಿದ್ದು, ನಮ್ಮ ಏರಿಯಾಗೂ ಇದಕ್ಕೂ ತುಂಬ ದೂರ ಆಗುತ್ತೆ, ಬಂದಿರೋದು ಬಂದಿದ್ದೀವಿ, ಹೋಗಿ ನೋಡೋಣ ಅಂತ. ಸ್ಟ್ರೇಟ್ ಬಂದರೆ ಇಲ್ಲಿ ಒಂದು ಸಿಗ್ನಲ್ ಸಿಗುತ್ತೆ, ನಾವು ಆ ರೋಡಲ್ಲಿ ಬಂದಿದ್ದು, ಆ ರೋಡಿಂದ ಈ ರೋಡ್ಗೆ ಕ್ರಾಸ್ ಮಾಡಬೇಕು. ಏನು ಜಟಕಾ ಗಾಡಿನೇ ಇದೆ? ಜಟಕಾ ಗಾಡಿ ಹತ್ತಿದ್ರಾ? ಎಲ್ಲಿಗೆ ಹೋಗಬೇಕೀಗ? ಆ ಸ್ಟ್ರೀಟಾ? ಅದು ಮಾರ್ಕೆಟ್. ಇದು ಇಲ್ಲೂ ಇದೆ ಆಚೆ. ಏನೋ ಹೀಗೆ ಹೋಗೋಣ. ಅಂಗಡಿಗಳು ನಾವು ಯಾವ ಸ್ಟ್ರೀಟ್ ಗೊತ್ತಿಲ್ವಲ್ಲ. ಏನೋ ಶಾಪಿಂಗ್ ಸ್ಟ್ರೀಟ್ ಆ ಕಡೆ ಅದಕ್ಕೆ ನಾವು ಬಿಡೆ ಕಾಂಪ್ಲೆಕ್ಸ್ ಹೋಗುತ್ತಲ್ಲ ಆ ಕಡೆ, ಅಲ್ಲಿಗೆ ಹೋದ್ರೆ ಎಲ್ಲ ಸಿಗುತ್ತೆ ನಿಮಗೆ. ಹಿಂಗೆ ಈ ಕ್ರಾಸ್ ಮಾಡ್ಬಿಟ್ಟು ಆ ಕಡೆ ಹೋಗೋಣ ಬನ್ನಿ. ಇದು ಮಾರ್ಕೆಟಾ? ಇಲ್ಲಿಂದ ಇನ್ನ ಮುಂದೆ ಹೋಗ್ಬೇಕಾ? ಕಾಂಪ್ಲೆಕ್ಸ್ ಈ ಕಡೆ ಹೋಗ್ಬೇಕಂತೆ, ಇನ್ನ ಮುಂದೆ ಹೋಗ್ಬೇಕು. ಇದೇನು ಪಿಕ್ಕೇನಿ 50 ಏನು ಕೆಳಗಡೆ 10 ಮೇಲ್ಗಡೆ 50. ಇದೇ ಜಯನಗರ್ನ ಶಾಪಿಂಗ್ ಸ್ಪಾಟ್. ಆಲ್ಮೋಸ್ಟ್ ಆ ಎಂಡಿಂದ ನಾವು ಈ ಎಂಡ್ ತನಕನೂ ಬರಬೇಕು, ನಡ್ಕೊಂಡು ಬರಬೇಕು, ಬರ್ಬೋದು. ಅಲ್ಲೇನು ಬಸ್ಗೀಸ್ ಎಲ್ಲ ಫೆಸಿಲಿಟಿ ಏನಿಲ್ಲ. ಇದು ನನಗೆ ನೋಡಿದಾಗ ಆಲ್ಮೋಸ್ಟ್ ನನಗೆ ಮಲ್ಲೇಶ್ವರಮ್ಮ ನೆನಪು ಬಂತು, ಯಾಕಂದರೆ ಅಲ್ಲೂ ಕೂಡ ಸೇಮ್ ಈ ಥರ ಇರುತ್ತೆ, ಬಟ್ ಅಂಗಡಿಗಳು ಡಿಫ್ರೆಂಟ್ ಇರುತ್ತದೆ. ಸ್ಟ್ರೀಟಲ್ಲಿ ಉದ್ದಕ್ಕೂ ಇಟ್ಕೊಂಡಿರ್ತಾರೆ. ನೋಡಿದೆ, ನನಗೆ ಎಸ್ಪೆಷಲಿ ನಾನು ಹೋಗಿದ್ದಲ್ಲಿಗೆ ಡ್ರೆಸ್ಸಸ್ ತೊಗೊಳೋದಕ್ಕೆ ಕುರ್ತೀಸ್ ಕಲೆಕ್ಷನ್ ಸೂಪರ್ ಆಗಿತ್ತು. ನನಗೆ ಡ್ರೆಸ್ಸಸ್ ಬೇಕಿತ್ತು, ವೆಸ್ಟರ್ನ್ ಟಾಪ್ಸ್ ಬೇಕಿತ್ತು, ಟೀ ಶರ್ಟ್ಸ್ ಬೇಕಿತ್ತು, ನನಗೆ ಅದು ನನಗೆ ಸಿಗಲಿಲ್ಲ. ಈ ಅಂಗಡಿಯಲ್ಲಿ ನೋಡಿ, ಕುರ್ತೀಸ್ ಇದೆ, ಡ್ರೆಸ್ಸಸ್ ಇದೆ, ಎಲ್ಲನೂ ಲಾಂಗ್ ಡ್ರೆಸ್ಸಸ್ ಇತ್ತು. ನನಗೆ ಲಾಂಗ್ಗಿಂತ ಸ್ವಲ್ಪ ಶಾರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂದ್ಬಿಟ್ಟು ಇಲ್ಲಿ ಬಂದು ನೋಡಿಬಿಟ್ಟು ಬೇರೆ ಕಡೆ ಹೋಗೋಣ ನೋಡೋಣ ಅಂದ್ಬಿಟ್ಟು ಮುಂದೆ ಹೋದೆ. ಅಲ್ಲೂ ಕೂಡ ನನಗೆ ಸೇಮ್ ಅಂದರೆ ಹೇಗೆ ಅಂದರೆ, ಮಲ್ಲೇಶ್ವರಂ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಒಂದು ಕಡೆ ಏನು ಸಿಗುತ್ತೋ ಅದೇ ನಿಮಗೆ ಆಲ್ಮೋಸ್ಟ್ ಆ ಬೇರೆ ಅಂಗಡಿಗಳಲ್ಲೂ ಇರುತ್ತೆ. ಏನು ಡಿಫ್ರೆನ್ಸ್ ಅಂದರೆ, ಸ್ವಲ್ಪ ದುಡ್ಡು ಆ ಕಡೆ ಈ ಕಡೆ ಇರುತ್ತೆ, ಆ್ಯಂಡ್ ಡಿಸೈನ್ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಕುರ್ತೀಸ್ ಅಂತೂ ನಿಮಗೆ ಮಲ್ಲೇಶ್ವರಮಲ್ಲಿ ಸಿಗೋದಕ್ಕಿಂತನೂ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಡ್ರೆಸ್ಸಸ್ ನನಗೆ ಸಿಗಲಿಲ್ಲ, ಟಾಪ್ಸ್ ಸಿಗಲಿಲ್ಲ. ಸೊ ಇದು ಓವರಾಲ್ ನಿಮಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಅಲ್ಲಿ ನನಗೆ ಏನೇನು ಕಾಣ್ತು ಅಂದರೆ, ಒಳಗಡೆ ಹೋದಾಗ ಟಾಯ್ಸ್ಗಳಿತ್ತು, ಸಾಫ್ಟ್ ಟಾಯ್ಸ್ ಇತ್ತು, ಬ್ಯಾಗ್ಸ್ ಇತ್ತು, ಮಕ್ಕಳ ಬಟ್ಟೆ ಇತ್ತು, ಕ್ಯಾಶುವಲ್ ವೇರ್ಸ್ ಎಲ್ಲನೂ, ಕುರ್ತೀಸ್ ಚೆನ್ನಾಗಿತ್ತು, ಡ್ರೆಸ್ಸಸ್ ಇತ್ತು. ನಾನು ಸಾನುಗೆ ಬರ್ತ್ಡೇ ನಿಯರ್ ಆಗ್ತಾ ಇದೆ, ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ನೋಡಿದೆ, ಅದು ನನಗೆ ಸಿಗಲಿಲ್ಲ. ಆ್ಯಂಡ್ ಅಕ್ಕಪಕ್ಕ ಅಂಥ ಅಂಗಡಿಗಳು ಯಾವುದು ನನಗೆ ಚೆನ್ನಾಗಿ ಸಿಗಲಿಲ್ಲ. ಎಲ್ಲಾನು ಕ್ಯಾಶುವಲ್ ವೇರ್ ಇದೆ ಮೇಡಮ್, ಪಾರ್ಟಿ ವೇರ್ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಇಲ್ಲಿಂದ ನಾವು ಇನ್ನೂ ಒಂದು ಕಾಂಪ್ಲೆಕ್ಸ್ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ಮೊದಲು ದೊಡ್ಡ ಕಾಂಪ್ಲೆಕ್ಸ್ ಇತ್ತು ಒಳಗಡೆ, ಅದನ್ನು ಹೊಡೆದ್ಬಿಟ್ಟು ಹೊಸದಾಗಿ ಮಾಡಿದಾರಂತೆ. ಅದು ನಾನು ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಕೇಳ್ಕೊಂಡು ಸ್ವಲ್ಪ ಮುಂದೆ ಹೋದೆ ಅಷ್ಟೇ. ಈ ರೋಡು ನಾವು ಬಂದ್ವಲ್ಲ, ಆ ರೋಡಿದು. ಓಕೆ, ನಾನು ಒಂದು ಸರಿ ಫುಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಆ ಹೊಸ ಕಾಂಪ್ಲೆಕ್ಸ್ಗೆ ನಾವು ಹೋಗಬೇಕಂದ್ರೆ ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕು. ಸೊ ಅದು ಎಂಡಲ್ಲಿದೆ, ಕಾರ್ನರಲ್ಲಿದೆ ಅಂತ ಹೇಳ್ಬೋದು. ಅಲ್ಲಿ ನನಗೆ ಸುಮಾರು ವೆರೈಟೀಸ್ ಆಫ್ ಅಂಗಡೀಸ್ಗಳು ಸಿಕ್ತು. ಅಂದರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ಲಗೇಜ್ ಬ್ಯಾಗ್ಸ್ ಎಲ್ಲ ಇತ್ತು. ಅಲ್ಲಿ ನಾವು ಬರೀ ಹ್ಯಾಂಡ್ ಬ್ಯಾಗ್ಸ್ ನೋಡಿದ್ವಿ, ಚಪ್ಪಲ್ಸ್ ಅಂಗಡಿ ಯಾವುದೂ ಇರಲಿಲ್ಲ. ಅಲ್ಲಿ ನೈಟೀಸ್ ಇತ್ತು, 200ಗೆ ಕುರ್ತೀಸ್ ಇತ್ತು, 250 ಕುರ್ತೀಸ್ ಇತ್ತು, ಆ್ಯಂಡ್ 1,000-1,500 ತನಕ ಇತ್ತು ಗೌನ್ಸ್ಗಳಿತ್ತು. ನಾನು ಡಿಸೈಡ್ ಮಾಡಿ ಬಂದಿದ್ದೆ, ನನಗೆ ಡ್ರೆಸ್ ಬಿಟ್ಟರೆ ಟಾಪ್ಸ್ ಬಿಟ್ಟರೆ ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನೇನು ತೊಗೊಂಡಿಲ್ಲ. ಈ ಕಾಂಪ್ಲೆಕ್ಸು ರೈಟ್ ಆಪೋಸಿಟ್ ಜಯನಗರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ರೈಟ್ ಆಪೋಸಿಟಲ್ಲೇ ಇರೋದು. ಸೊ ಬಸ್ಸಲ್ಲಿ ಬಂದರೂ ನಿಮಗೆ ಜಸ್ಟ್ ರೋಡ್ ಕ್ರಾಸ್ ಮಾಡಿ ಈ ಕಡೆ ಎಂಟ್ರ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಒಳಗಡೆ ತುಂಬ ಅಂಗಡಿಗಳಿತ್ತು, ಎಲ್ಲ ವೆರೈಟಿ ಅಂಗಡಿಗಳು ಇತ್ತು. ಏನೇನಿದೆ ಅಂತ ನೀವೇ ನೋಡಿ ಸ್ನೇಹಿತರೆ. We'll be right back.
ಅನ್ಸುತ್ತೆ. ನೆನೆ ಬಂದು ಇನ್ನ ಅಡುಗೆ ಮಾಡಿ ಊಟ ಮಾಡಬೇಕಿತ್ತು, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೆನೆ ಏನು ತೊಗೊಂಡೆ ತೋರ್ಸೋಣ ಅಂದ್ಕೊಂಡೆ, ಬಟ್ ಟಯರ್ಡ್ ಆಗಿತ್ತು ಸ್ನೇಹಿತರೆ, ಫುಲ್ಲು ಓಡಾಡಿದ್ದು ಸಖತ್ ಟಯರ್ಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಅಡುಗೆ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ಇವತ್ತು ಬೆಳಿಗ್ಗೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ. ಇದು ಇಡ್ಲಿ ಹಿಟ್ಟು ನೆನ್ನೆ ಮಾಡಿದ್ದಲ್ಲ, ಮೊದಲೊಂದು ಸರಿ ಮಾಡಿದ್ದೆ, ಎತ್ತಿಟ್ಟಿದ್ದೆ, ಅದನ್ನು ಇವತ್ತು ಬೇಯಿಸ್ತಾ ಇದ್ದೀನಿ. ಇದರ ಜೊತೆ ನಾನಿವತ್ತು ಉದ್ದಿನೊಡೆ ಕೂಡ ಮಾಡ್ತಾ ಇದ್ದೀನಿ. ಉದ್ದಿನೊಡೆಗೆ ನಾನು ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತೀನಿ, ಅಂದರೆ ಸ್ವಲ್ಪ ಕುಟ್ಟಿರುವಂಥ ಮೆಣಸು, ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಆ್ಯಂಡ್ ಜಿಂಜರ್, ಅದು ಮಿಸ್ ಆಗಿದೆ. ಸ್ವಲ್ಪ ಗಟ್ಟಿ ಬರುತ್ತೆ ಈ ಥರ ಹಾಕೋದ್ರಿಂದ. ಇದು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕಷ್ಟೆ. ಈ ಉದ್ದಿನ ಬೇಳೆನ ನಾನು ಬೆಳಿಗ್ಗೆ ನೆನೆಸಿದ್ದೆ ಸ್ನೇಹಿತರೆ, 3 ಅವರ್ ನೆನೆಸ್ಬೇಕು. ಆಮೇಲೆ ಇದನ್ನು ಆದಷ್ಟು ಕಡಿಮೆ ನೀರು ಹಾಕಿ ರುಬ್ಕೊಳ್ಬೇಕು. ಇದಕ್ಕೆ ಉಪ್ಪು ಹಾಕೋದನ್ನು ಮರ್ತಿದ್ದೆ. ಸೊ ಉಪ್ಪು ಜೊತೆ ಸ್ವಲ್ಪ ಸೋಡಾ ಕೂಡ ಹಾಕ್ತೀನಿ. ಸೋಡಾ ಹಾಕಿದ್ರೆ ಒಳ್ಳೆಯದು, ಹಾಕದೇ ಇದ್ರೂ ಕೂಡ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜಾಸ್ತಿ ನೀರು ಆಗಿಬಿಟ್ಟಿದೆ, ತೆಳ್ಳಾಗ್ಬಿಟ್ಟಿದೆ. ರೌಂಡ್ ಅಥವಾ ಶೇಪ್ ಮಧ್ಯೆ ತೂತೊಡೆಗೆ ತೂತು ಬರ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ಇದನ್ನು ತೂತೊಡೆ ಬದಲು ಉದ್ದಿನೊಡೆ ಅಂದ್ಕೊಂಡು ತಿನ್ನೋಣ ಅಂದ್ಕೊಂಡು ನಾನು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಹದಾಗಿದ ಏನೂ ತಪ್ಪೋದಿಲ್ಲ, ಅಂದರೆ ಸ್ವಲ್ಪ ಆದಷ್ಟು ಕಡಿಮೆ ನೀರು ಹಾಕ್ಕೊಳ್ಬೇಕು. ನಾನು ಮಿಕ್ಸಿ ಹಾಳಾಗತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ತೀನಿ, ಅದು ಈ ಥರ ಆಗುತ್ತೆ ಅಷ್ಟೇ. ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕೆಳಗಡೆ ಬನ್ನಿ ಅಂದ್ರಂತೆ ಪೊಲೀಸ್ ಬಂದಿದ್ದಾರೆ, ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಸಾನು ಏನಂದ್ಲು ಪೊಲೀಸ್ ಅಂದ ತಕ್ಷಣ ಏನಂದ್ಲು, ನನಗೆ ಭಯ ಆಗುತ್ತೆ, ಯಾಕೆ ಪೊಲೀಸ್ ಬರ್ತಿದ್ದಾರೆ, ನಮಗೆ ಜೈಲಿಗೆ ಹಾಕ್ಬಿಡ್ತಾರೆ. ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾತಕ್ಕೆ ಹಾಕ್ತಾರೆ, ನೀನು ಕೇಳ್ಬೇಕು ತಾನೆ ಅವ್ರಿಗೆ, ಯಾಕೆ ಬಂದಿದ್ದೀರಾ ನಮ್ಮ ಮನೆಗೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತ. ಇಷ್ಟು ಸಾನು ಬ್ರೇವ್ ಆಗಿ ಕೇಳಬೇಕು. ಏನ ನಿಮಗೆ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರಲ್ವಾ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರಲ್ವಾ ಸ್ಕೂಲಿಂದ? ಹಾಂ. ಅವಾಗ ಏನಂತ ಹೇಳ್ಕೊಟ್ಲು? ಬಾ. ನಾ ಬಂದಿಲ್ವಾ? ಏ, ಇದ್ಯಾಕೆ ತಂದಿದ್ದೀರಾ ಫೋಟೋ? ನೀನು ಅದ್ರಲ್ಲಿ ಇಟ್ಟಿದ್ದೀನಿ ಒಳಗಡೆ. ಹೌದಾ? ಹಾಂ. ಚೆನ್ನಾಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀರಾ? ಅದೇನಪ್ಪ ಇದ್ದಕ್ಕಿದ್ದಂಗೆ ಶುರು ಆಯ್ತು? ಇಲ್ಲ, ಕರೆಂಟ್ ಇಲ್ಲ. ಸಂಜೆ ಆಗ್ತಾ ಇದೆ ಸ್ನೇಹಿತರೆ. ಈಗ ನಂದು ಸಂಜೆ ರುಟೀನ್ ಶುರು ಮಾಡಬೇಕು. ಹೋಗ್ಬಿಟ್ಟು ರಿಫ್ರೆಶ್ ಆಗಿ ದೀಪ ಹಚ್ಚಬೇಕು. ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ. ವಿಡಿಯೋ ಎಡಿಟಿಂಗ್ ಇತ್ತು, ಸಾನಕ್ಕೆ ಸ್ವಲ್ಪ ಹೇಳ್ಕೊಡ್ಬೇಕಿತ್ತು, ಅವ್ರದ್ದು ಕ್ಲಾಸಸ್ದೇನೋ ನಡೀತಾ ಇತ್ತು, ಹಾಗಾಗಿ ಆಗಲೇ ಇಲ್ಲ. ಈಗ ನಾನು ಪೊಲೀಸ್ ವೆರಿಫಿಕೇಷನ್ ಬಂದಿದ್ದರು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಯಾಕೆ ಅಂದರೆ ನಾನು ಪಾಸ್ಪೋರ್ಟ್ ಡೀಟೇಲ್ಸ್ ಬಗ್ಗೆ ಹೇಳಿದಾಗ ಮುಂದೆ ಏನೇನು ಪ್ರಾಸೆಸ್ ಆಗುತ್ತೆ ಅದನ್ನು ತಿಳಿಸಿ ನಮಗೂ ಯೂಸ್ ಆಗುತ್ತೆ ಅಂದಿದ್ರಿ, ಹಾಗಾಗಿ ತೋರಿಸಿದ್ದೀನಿ. ಅದು ನಿಮ್ಗೆ ಎಷ್ಟು ದಿನಕ್ಕೆ ಅಂದರೆ, ನಾವು ಪಾಸ್ಪೋರ್ಟ್ ಆಫೀಸಲ್ಲಿ ಅಪಿಯರ್ ಆಗಿದ್ವಲ್ಲ, ಅದಾಗಿದ್ದ 15 ದಿನಕ್ಕೆ ಅಥವಾ 15-20 ದಿನದ ಒಳಗಡೆ ನಮಗೆ ಒಂದು ಮೆಸೇಜ್ ಬರುತ್ತೆ, ಲೈಕ್ ಈ ಥರ ಪೊಲೀಸ್ ವೆರಿಫಿಕೇಷನ್ಗೆ ಬರ್ತೀವಿ ಅಂತ ಹೇಳಿಬಿಟ್ಟು. ಸೊ ನೆನ್ನೆ ಬಂದಿದ್ದು, ಇವತ್ತು ಅವರು ಬಂದು ಏನೇನು ಪಾಸ್ಪೋರ್ಟ್ ಆಫೀಸಲ್ಲಿ ಕೊಟ್ಟಿದ್ವಿ ನಾವು ಡಾಕ್ಯುಮೆಂಟ್ಸ್, ಲೈಕ್ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಬಾಕಿದೆಲ್ಲನೂ ಕೂಡ ಅಲಾಂಗ್ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ನಾವು ಅಲ್ಲಿ ಏನೇನು ಕೊಟ್ಟಿದ್ವು ತೊಗೊಂಡೋಗಿದ್ವು ಅದೆಲ್ಲನೂ ಕೂಡ ಇವ್ರಿಗೆ ಒಂದು ಸೆಟ್ಟು ಕೊಡಬೇಕು.
ಅಂದರೆ ಒರಿಜಿನಲ್ಲೂ ಇರಬೇಕು ಆ್ಯಂಡ್ ಜೆರಾಕ್ಸ್ ಕೂಡ ಇರಬೇಕು. ಇಷ್ಟನ್ನು ಅವ್ರು ತೊಗೊಂಡು ಹೋಗ್ತಾರೆ, ನಮ್ಮ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ ಅಪ್ಲಿಕೇಶನ್ ಮೇಲೆ. ಇದಾದಮೇಲೆ ವೆರಿಫಿಕೇಷನ್ ಮುಗಿಯುತ್ತೆ. ಪಾಸ್ಪೋರ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಇನ್ನು, ಅದು ಬಂದಾಗ ತಿಳಿಸ್ತೀನಿ. ನೆಕ್ಸ್ಟು ನಂದು ಬಂದಿದೆ, ಸಾನು ದಿನ ಬಂದಿಲ್ಲ. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಾನುದು ಕೊಟ್ಟಿದ್ದೀವಿ. ಅಕಸ್ಮಾತ್ ನಾಳೆ ನಾಡಿದ್ದು ಏನಾದರೂ ಬಂದರೆ ಅದನ್ನು ನೀವು ವೆರಿಫಿಕೇಷನ್ ಇಲ್ಲಿ ಬರೋ ಬದಲು ನೀವು ಅಲ್ಲೇ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀವಿ. ನಾವೊಂದು ಜ್ಯುವೆಲ್ರಿ ಶಾಪಿಂಗ್ ಹೋದಾಗ ನಾನು ಹಾಕಿದ್ದ ಡ್ರೆಸ್ ಬಗ್ಗೆ ಕೇಳಿದ್ರಿ, ತೋರಿಸ್ತೀನಿ. ಅದು ಹೇಳಿದೆ ನಾನು ಲಿಂಕ್ ಏನು ಸಿಗೋದಿಲ್ಲ ಸ್ನೇಹಿತರೆ ನಾನು ಬುಟೀಕಲ್ಲಿ ತೊಗೊಂಡಿದ್ದು ಅಂತ. ಆನ್ಲೈನಲ್ಲಿ ನಾನು ಅಜಿಯೋಲ್ ಮಾತ್ರನೇ ನೋಡಿರೋದು, ಅದು ಇವಾಗ ಸಿಗ್ತಾ ಇಲ್ಲ ನನಗೆ. ಅದು ಯಾವಾಗಲೂ ಏನೋ ನೋಡಬೇಕಾದ್ರೆ ಸಿಕ್ಕಿತ್ತು ಅಷ್ಟೇ. ಇದು ನೋಡಿ ಹೇಗಿದೆ, ಫುಲ್ ತೋರಿಸಿ ಅಂದಿದ್ರಿ. ಇದು ಮುಂದೆ, ಇದು ಹಿಂದೆ, ಈ ಥರ ಇದೆ. ಇದು ಫುಲ್ ಆರೆಂಜ್ ಕಲರ್, ಒಳಗಡೆ ಲೈನಿಂಗ್ ಇದೆ. ಇದು ಕುರ್ತಿ ಫುಲ್ ಪ್ಲೇನ್, ಅದ್ರ ಮೇಲೆ ಇದು ವೇಲ್, ಒಂಥರ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ಜಾರ್ಜೆಟ್ ಬಟ್ಟೆ ಸ್ನೇಹಿತರೆ. ಆ್ಯಂಡ್ ನಾನು ಜಯನಗರಲ್ಲಿ ಏನು ತೊಗೊಂಡೆ ಅಂದರೆ, ನಾನು ಏನೋ ಟಾಪ್ಸ್ ತೊಗೊಳ್ಬೇಕು ಅಂತ ಹೋಗಿದ್ದು ನಾನು. ಡ್ರೆಸ್ಸಸ್ಸು ಈ ಥರ ಲಾಂಗ್ ಡ್ರೆಸ್ ತುಂಬ ಇತ್ತು ನೋಡಿ, ಇದು ಫುಲ್ ಲಾಂಗ್ ಇದೆ, ಕಾಲು ತನಕ ಫುಲ್ ಕವರ್ ಆಗುತ್ತೆ. ನನಗೆ ಇದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ 3/4 ಇದ್ದರೆ ಅಥವಾ ನೀಗಿಂತ ಕೆಳಗಡೆ ಇದ್ದರೆ ತೊಗೊಳ್ಳೋಣ ಅಂತ ಹೋಗಿದ್ದು, ಅಂಥದ್ದು ಯಾವುದೂ ಸಿಗಲಿಲ್ಲ. ಕುರ್ತೀಸ್ ತುಂಬ ಚೆನ್ನಾಗಿತ್ತು, ವಿಸಿಟ್ ಮಾಡೋ ಹಾಗಿದ್ರೆ ಮಾಡಿ. ಇದಕ್ಕೆ 850 ಅಂತ ಹೇಳಿದ್ರು. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಜಾರ್ಜೆಟ್ ಆ್ಯಂಡ್ ಬ್ರೈಟ್ ಕಲರ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಇದು ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ನೋಡೋಣ. ಬೇರೆ ಕಡೆ ಅಂದರೆ ನಿಮಗೆ ಒಂದು ಅಂಗಡಿಯಲ್ಲಿ ಸಿಕ್ಕಿದ್ದು ಇನ್ನೊಂದು ಅಂಗಡಿಯಲ್ಲಿ ಕೆಲವೊಂದು ಸಾರಿ ಸಿಗೋದಿಲ್ಲ. ಈ ಥರ ಪ್ಯಾಟರ್ನ್ ಇರುತ್ತೆ, ಬಟ್ ಈ ಥರ ಪಿಂಪಾಮ್ ಮಿಸ್ಸಿಂಗ್ ಇರುತ್ತೆ, ಈ ಥರ ಫ್ರಿಲ್ಸ್ ಮಿಸ್ಸಿಂಗ್ ಇರುತ್ತೆ, ಸ್ವಲ್ಪ ಡಿಸೈನ್ ಚೇಂಜ್ ಇರುತ್ತೆ. ಬಟ್ ಇದೇ ಥರ ಮಟೀರಿಯಲಲ್ಲಿ ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಸಾನುಗೆ ಏನೂ ತೊಗೊಳಕ್ಕಾಗಲಿಲ್ಲ ನಂಗೆ, ಯಾವುದೋ ಅಲ್ಲಿ ಇಷ್ಟ ಆಗಲಿಲ್ಲ. ಎಲ್ಲರೂ ಕ್ಯಾಶುವಲ್ ವೇರ್ ಇತ್ತು, ಕ್ಯಾಶುವಲ್ ವೇರ್ ಬೇಡ ಸಮ್ ನನಗೆ ಪಾರ್ಟಿ ವೇರ್ ಬೇಕು ಅಂದ್ಬಿಟ್ಟು ಅಲ್ಲಿ ಸಿಗಲಿಲ್ಲ, ಬಂದುಬಿಟ್ಟೆ. ಇದು ಆ್ಯಕ್ಚುಲಿ ಲೈನಿಂಗ್ ಇಷ್ಟೇ ಇರೋದು, ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ. ತೊಗೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಜೇಶ್ ಹೇಳಿದ್ರು ಒಳಗಡೆ ಬೇರೆ ಏನಾದರೂ ನೀನು ಹಾಕ್ಕೊಡುವಂತೆ. ಪ್ಯಾಟರ್ನ್ ಈ ಥರ ಇಲ್ವಲ್ಲ ತಗೋ ಅಂತ ಹೇಳಿದ್ರು, ಹಾಗಾಗಿ ಇದೊಂದು ತೊಗೊಂಡೆ. ಈ ಥರದ್ದು ತುಂಬ ಇತ್ತು. ಕುರ್ತೀಸ್ ಅಂತೂ ತುಂಬ ಚೆನ್ನಾಗಿತ್ತು, ಅದನ್ನು ನೋಡ್ಬೋದು. ನಾನು ಇದಕ್ಕೆ 700 ಕೊಟ್ಟೆ, ಅವರು 850 ಹೇಳ್ಬಿಟ್ಟು ಕಡಿಮೆ ಮಾಡಿ ಅಂದರೆ 700 ಫಿಕ್ಸ್ ಅಂತ ಹೇಳಿದ್ರು. ಸೊ 700 ಇದು ತೊಗೊಂಡೆ. ಸೊ ಇಷ್ಟೇ ಸ್ನೇಹಿತರೆ, ಈ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ತುಂಬ ಮೋಟಿವೇಟ್ ಮಾಡುತ್ತೆ ಸ್ನೇಹಿತರೆ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.